ఐదేళ్ళు కొత్త రీతి వెళ్ళినావు సంసార నెట్టుకొని తాత ಹೇಳ ನಮ್ಮ ತಾತ ನಡೆದುಕೊಂಡು ಒಂದು ದಾರಿಯನ್ನು ಅನುಸರಿಸುತ್ತೇವೆ. ಕೆಲವೊಂದರಲ್ಲಿ ಅವರು ತುಂಬ ಒಳ್ಳೆಯ ಮಾರ್ಗದರ್ಶಕರಾಗೇ ಇದ್ದರು ನಮಗೆ ಅಂತ ಹೇಳಿದ್ರೆ ಎಲ್ಲರೂ ತಪ್ಪೇನಿಲ್ಲ. ಸರಳ ಜೀವನ ಹೆಚ್ಚಿಗೆ ಯಾವುದರಲ್ಲೂ ಆಸೆ ತೋರಿಸ್ತೀರಾ, ಇರೋದರಲ್ಲೇ ಸಮಾಧಾನ ಶಾಂತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ರು. ಅವ್ರು ನಡೆದು ಬಂದ ರೀತಿಯೇ ಅದೇ ಥರ ಇತ್ತು. ಅದೇ ರೀತಿ ನಮಗೂ ಹೆಚ್ಚಿಗೆ ಇದ್ರೂ ಅವ್ರನ್ನ ಯಾವ ಥರ ನಾವು ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ಕೊಂಡು ಬರ್ತೀವಿ, ಅದೇ ರೀತಿ ಇರ್ತೀವಿ. ಹೆಚ್ಚಿಗೆ ಯಾವುದು ಆಸೆ ಪಡ್ತಾ ಇಲ್ಲ ನಾನು ನನ್ನ ಜೀವನದಲ್ಲಿ. ಏನಂದರೆ ಭಗವಂತ ನನಗೆ ದೇವ್ರು ನಂಬಿರೋದ್ರಿಂದ ನನಗೆ ಭಗವಂತನ ಕೊಟ್ಟಿದ್ದರಲ್ಲಿ ತೃಪ್ತಿ ಪಟ್ಕೊಂಡು ನನ್ನ ಮಕ್ಕಳಿಗೆ ಎರಡು ಮಕ್ಕಳಿಗೂ ದೇವ್ರ ವಿದ್ಯಾಭ್ಯಾಸ ಚೆನ್ನಾಗಿ ಕೊಟ್ಟು ಅವ್ರು ಚೆನ್ನಾಗಿಟ್ಟಿರಲಿ ಅಂತ ನಾನು ಸದಾ ದೇವ್ರನ್ನ ಕೇಳ್ಕೊತೀನಿ. ಅವ್ರಿಗೂ ಒಳ್ಳೆ ಬುದ್ಧಿ ಒಳ್ಳೆ ಮಾರ್ಗ ಕೊಡಲಿ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅನ್ನುವ ಹಾಗೆ ದೇವ್ರು ನಂಬಿದವ್ರನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಅದನ್ನು ಮಾತ್ರ ನಾನು ಸದಾ ಸರ್ವದಾ ಅವನು ಭಗವಂತನ ಸ್ಮರಿಸ್ತೀನಿ, ಅವನ ಪ್ರಾರ್ಥನೆಯಲ್ಲೇ ನಾನು ದಿನ ಕಳೀತಾ ಇರ್ತೀನಿ. ನಾನು ಏನು ಮಾಡ್ತಾ ಇದ್ರು ಭಗವಂತನ ಧ್ಯಾನ ನನ್ನದು ಕಡೆ ಇರುತ್ತೆ. ಏನಂದರೆ ಸಂಸಾರ ಜಂಜಾಟದಲ್ಲಿ ಎಲ್ಲನೂ ಪೂರ್ತಿ ಮಾಡೋಕ್ಕಾಗಲ್ಲ, ಆದರೂ ಭಗವಂತನ ಕಡೆ ಒಂದು ಮನಸ್ಸು ನನ್ನದು ಇದ್ದೇ ಇರುತ್ತೆ. ಅದು ಮಾಡ್ತಾ ಮಾಡ್ತಾ ನಾನು ಸಂಸಾರದಲ್ಲಿ ಮಾಡೋ ತಪ್ಪು ಎಷ್ಟು ಮಾಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಮರಣೆ ಅಂತೂ ಮಾಡ್ಕೋತಾ ಇರ್ತೀನಿ. ಮಾಡೋ ಕೆಲಸರು ತಪ್ಪಾದರೂ ಸ್ಮರಣೆ ಮಾತ್ರ ನಾನು ಬಿಡಲ್ಲ ಭಗವಂತನ ಧ್ಯಾನನ. ಸದಾ ಸರ್ವದಾ ದೇವ್ರನ್ನ ನಾನು ನಂಬ್ತಾ ಇದ್ದೀನಿ, ಎಲ್ಲರೂ ನಂಬಬೇಕು. ಬಂಧು ಬಳಗನು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅನ್ನೋದೊಂದೇ ನನ್ನ ಅಭಿಪ್ರಾಯ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ. ನಮ್ಮ ಯಜಮಾನ್ರ ಬಗ್ಗೆ ಹೇಳಬೇಕಂದ್ರೆ ಅವರು ದೇವ್ರನ್ನ ನಂಬಿರೋದ್ರಿಂದ ಇಬ್ಬರಿಗೂ ಹೊಂದಾವಣಿಕೆ ಆಯಿತು. ಅದರಿಂದ ನಾನು ಏನೇ ದೇವತಾ ಕಾರ್ಯಗಳು ಮಾಡಬೇಕು ಅಂದರೂ ಕೂಡ ಎಲ್ಲದರಲ್ಲೂ ಅವ್ರ ಆಸಕ್ತಿ ತೋರಿಸಿ ನನಗೆ ಏನು ಮಾಡಬೇಕು, ಯಾವ ಪೂಜೆ ಏನು ಸಂಸ್ಕಾರ ಏನು ಮಾಡಬೇಕು ಅಂದರೆ ಎಲ್ಲಕ್ಕೂ ಸಹಾಯ ಮಾಡ್ತಾರೆ. ಯಾವುದಕ್ಕೂ ಲೋಪ ಬರ್ದಂಗೆ ಮಾಡಿಕೊಡ್ತಾರೆ ತಮ್ಮ ಇದು. ಅದರಿಂದ ನನಗೆ ತುಂಬ ಸಂತೋಷ ಆಗಿದೆ. ನಾವು ಇತರರಿಗೆ ಒಳ್ಳೆಯದನ್ನು ಮಾಡೋದನ್ನೇ ಬಯಸಬೇಕು ಅಂತ ಯಾವತ್ತೂ ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು, ಕೆಟ್ಟದ್ದು ಬಯಸಬಾರ್ದು. ಎಷ್ಟೇ ಕಷ್ಟ ಬಂದ್ರೂ ಒಂದೇ ಸರಿನಾಗಿ ನಡ್ಕೊಂಡು ಹೋಗೋ ಬುದ್ಧಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಾನು. ಆಮೇಲೆ ಎಷ್ಟೇ ಬಂದರೂ ನಮಗೆ ತೃಪ್ತಿ ಇರಲ್ಲ, ಆದರೂ ಬಂದಿದ್ದರಲ್ಲೇ ತೃಪ್ತಿ ಪಡೋವಂಥ ಒಳ್ಳೆ ಮನಸ್ಸು ಕೊಡಬೇಕು.